ಇನ್ನು ಭಾನುವಾರದ ಜನತಾ ಕರ್ಫ್ಯೂಗೆ ಕನ್ನಡ ಸಿನಿಮಾ ರಂಗದವರು ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ಸರ್ಕಾರ ಏನು ನಮ್ಗೆ ಆದೇಶ ಹೊರಡಿಸಿದೆ, ನಾವು ಹೆಂಗಿರ್ಬೇಕು, ಯಾವ ತರ ಸ್ವಚ್ಛತೆ ಇರಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಸೊ ಅದ್ರ ಪ್ರಕಾರ ಹೋದ್ರೆ ಖಂಡಿತವಾಗ್ಲೂ ಎಲ್ಲರೂ ಸೇಫ್ ಆಗಿರ್ತೀವಿ. COVID-19 ವಿರುದ್ಧವಾಗಿ ಯುದ್ಧ ಸಾರಿರುವಂತ ನನ್ನ ಎಲ್ಲಾ ಪ್ರೀತಿಯ ಡಾಕ್ಟರ್ಸ್ಗಳಾಗ್ಲಿ, ನರ್ಸ್ಗಳಾಗ್ಲಿ, ಸೊ ಡ್ರೈವರ್ ಕ್ಯಾಬ್ ಡ್ರೈವರ್ಗಳಾಗ್ಲಿ, ಪ್ರತಿಯೊಬ್ರು ಅದರಲ್ಲಿ COVID-19 ಅನ್ನು ಮಹಾಮಾರಿಯ ವಿರುದ್ಧವಾಗಿ ಯುದ್ಧ ಸಾರಿದ ಎಲ್ಲ ಪ್ರತಿಯೊಬ್ರು ಇವ್ರಿಗೂ ಸೊ ಇದೇ ಭಾನುವಾರ ಸೊ ಅವ್ರಿಗೆ ಸಲ್ಯೂಟ್ ಮಾಡ್ತಾ ಕೃತಜ್ಞತೆ ಸಲ್ಲಿಸ್ತಾ ಸೊ ಇಡೀ ಭಾರತ ಸುರಕ್ಷಿತವಾಗಿರ್ಲಿ ಅಂತ ಸೊ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಸೊ ಬಿ ಸೇಫ್ ಅಂಡ್ ದೆನ್ ಬಿ ಕೇರ್ಫುಲ್. ಇದೇ ಭಾನುವಾರ March 22 ಜನತಾ ಕರ್ಫ್ಯೂಗೆ ನಮ್ಮ ದೇಶದ ಪ್ರಧಾನಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮತ್ತು ನನ್ನ ಕುಟುಂಬದವರು ಅವತ್ತಿನ ದಿವಸ ಬೆಳಗ್ಗೆ 7 ರಿಂದ ರಾತ್ರಿ 9 ಗಂಟೆವರೆಗೂ ನಮ್ಮ ಮನೆಯಿಂದ ಎಲ್ಲೂ ಸಹ ಹೊರಗಡೆ ಹೋಗ್ತಾ ಇಲ್ಲ. ಹಾಗೆಯೇ ಅವತ್ತಿನ ದಿವಸ ಸಂಜೆ 5 ಗಂಟೆಗೆ ನಮ್ಮ ವೈದ್ಯರಿಗೆ, ನಮ್ಮ ಪೊಲೀಸರಿಗೆ ಹಾಗೂ ಈ ಕೊರೋನಾ ವೈರಸ್ ವಿರುದ್ಧ ಹೋರಾಡುವ ಎಲ್ಲ ಕಾರ್ಯಕರ್ತರಿಗೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ನಮ್ಮ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವೈರಸ್ ಡಿಸೀಸ್ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ, ತುಂಬ ಜನ ಅಫೆಕ್ಟ್ ಆಗಿದ್ದಾರೆ ಇದರಿಂದ. ಸೊ ದಯವಿಟ್ಟು ಪ್ರಿಕಾಷನ್ಸ್ನ ಫಾಲೋ ಮಾಡಿ, ಆದಷ್ಟು ಹ್ಯಾಂಡ್ ವಾಶ್ ಮಾಡ್ತಾ ಇರಿ, ಸ್ಯಾನಿಟೈಸರ್ಸ್ ಯೂಸ್ ಮಾಡಿ. ನಿಮಗೆ ಕೆಮ್ಮು, ನೆಗಡಿ, ಜ್ವರ ಇದ್ದರೆ ಯಾರ ಕಾಂಟ್ಯಾಕ್ಟಲ್ಲೂ ಹೋಗಬೇಡಿ, ಫಸ್ಟ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ತುಂಬ ಜನ ಇದನ್ನು ತುಂಬ ಸಿಲ್ಲಿಯಾಗಿ ತೊಗೊಳ್ತಾ ಇದ್ದಾರೆ, ಏ ನಮಗೇನಾಗಲ್ಲ, ನಾವು ತುಂಬ ಹೆಲ್ದಿ ಇದ್ದೀವಿ, ಯಾವುದು ನಮಗೇನು ಎಫೆಕ್ಟ್ ಆಗಲ್ಲ ಅಂತ ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ದಯವಿಟ್ಟು ಇದನ್ನು ಇಗ್ನೋರ್ ಮಾಡಬೇಡಿ.